ಆತ್ಮೀರೆ ಗಣೇಶ್ವರಾಮ್ ನಾಳೆ ಕರ್ನಾಟಕ ಬಂದ್ ಮತ್ತು ಟೌನಾಲಿಂದ ಭಾರಿ ಮೆರವಣಿಗೆಯನ್ನ ಏರ್ಪಡಿಸಿತ್ತು. ಮಾನ್ಯ ಮುಖ್ಯಮಂತ್ರಿಯವರು ಎರಡು ಬಾರಿ ಮನವಿಯನ್ನು ಮಾಡಿ ಇವತ್ತು ನಮ್ಮನ್ನು ಕರೆಸಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡುವ ಬಗ್ಗೆ ನಮ್ಮದು ತೀವ್ರವಾದ ಒತ್ತಾಯ ಇದೆ. ಕಾನೂನು ಪ್ರಕಾರ ಪ್ರಾಮಾಣಿಕವಾಗಿ ಅದನ್ನು ನಾವು ನಿಷೇಧ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಬಂದನ್ನ ನಾನು ಮುಖ್ಯಮಂತ್ರಿಯಾಗಿ ತಮಗೆ ಹೇಳ್ತಾ ಇದ್ದೀನಿ, ಬಂದನ್ನ ತಾವು ಹಿಂದೆ ಪಡೆಯಬೇಕು ಅಂತ ಹೇಳಿ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದೋ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಕ್ಕೂಟದ ಮುಖಂಡರುಗಳು ಎಲ್ಲರೂ ಬಹಳ ನಾಳೆ ಬಂದು ಇಡೀ ರಾಜ್ಯದಲ್ಲಿ ಹೊಸ ವರ್ಷಕ್ಕೆ ತೊಂದರೆ ಆಗುತ್ತೆ, ಎಲ್ಲೋ ಒಂದು ಕಡೆ ಅದು ಸರಿಯಿಲ್ಲ, ಮುಂದಕ್ಕೆ ಬಂದನ್ನ ಮುಂದಕ್ಕೆ ಹಾಕೋಣ ಅಂತೇಳಿ ಸುಮಾರು ಇನ್ನಿಲ್ಲ ಅಂಥೇಳಿ ನನ್ನ ಮೇಲೆ ಒತ್ತಾಯ ತಂದರು. ನನ್ನ ಜೀವನದಲ್ಲಿ ಈ ಸಾರಿ ಮಾಡಿದಂಥ ಬಂದು ನನಗೆ ಬಂದಂಥ ಈ ಒತ್ತಡಗಳು ಯಾವತ್ತೂ ಬಂದಿರಲಿಲ್ಲ. ಒತ್ತಡಗಳು ನಾವೇನೇ ಈ ಬಂದ್ ಮಾಡಿಬಿಟ್ಟು ಮಾಡಬಾರ್ದು ಅಪಚಾರ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅನೇಕರು ನನ್ನ ಬಗ್ಗೆ ಟೀಕೆಗಳನ್ನು ಮಾಡಿದ್ರು. ಸಲಹೆ ಅಂಥೇಳಿ ಅವರು ತೀವ್ರವಾಗಿ ಒತ್ತಡ ತಂದರು. ನನಗೆ ನಿಜವಾಗಲೂ ನಮ್ಮ ಒಕ್ಕೂಟದವ್ರಿಗೂ ಗೊತ್ತಿದೆ ಇದು ಎಷ್ಟು ನಮ್ಮ ಮೇಲೆ ಇದು ಬಂದ್ ಮಾಡಿಬಿಟ್ರೆ ಏನೋ ಬಂದು ನಾವು ಮಾಡೋದ್ರಿಂದ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನೋ ಅನಾಹುತ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತುಗಳೆಲ್ಲ ಬಂದು ನಾನು ಯಾರ ಮಾತಿಗೂ ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ, ಯಾರ ಮಾತಿಗೂ ನಾವು ಇದು ಮಾಡ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ಒಕ್ಕೂಟದವರು ಏನಾದರೂ ಮಾಡಿ ಬಂದು ಬೇಡಿ ಅಂಥೇಳಿ ನನ್ನ ಮೇಲೆ ಇನ್ನಿಲ್ಲ ಅಂಥೇಳಿ ಒತ್ತಡ ತಂದರು. ಅವ್ರ ಮಾತಿಗೂ ನಾನು ಬೆಲೆ ಕೊಡಬೇಕಾಯಿತು, ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಕೊಡಬೇಕಾಯಿತು. ಆ ದೃಷ್ಟಿಯಿಂದ ಬಂದು ನಾಳೆ ನಡೀಬೇಕಾದ ಬಂದು ನಡೆಯೋದಿಲ್ಲ. ಮುಖ್ಯಮಂತ್ರಿಗಳ ಮಾತಿನಿಂದ ಬಂದನ್ನು ನಾವು ಹಿಂದಕ್ಕೆ ಪಡೆದಿದ್ದೇವೆ, ಬಂದನ್ನು ಹಿಂದಕ್ಕೆ ಪಡೆದಿದ್ದೇವೆ. ಇದು ಮುಖ್ಯಮಂತ್ರಿಗಳ ಒಂದು ಭರವಸೆಯ ಮೇಲೆ ನಾವು ಬಂದನ್ನ ಬರ್ಲಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಭರವಸೆಯ ಮೇಲೆ ನಾವು ಬಂದನ್ನ ಕೈ ಬಿಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಬಹಳ ಸೌಹೃದಯದಿಂದ ನಮ್ಮನ್ನು ಕರೆದು ಪ್ರೀತಿಯಿಂದ ನಾವು ನೀವೆಲ್ಲ ಒಂದೇ, ಈ ಸಂದರ್ಭದಲ್ಲಿ ಬಂದು ಬೇಡಿ ಅಂಥೇಳಿ ಅವರು ಬಹಳ ವಿನಯದಿಂದ ಮಾತನಾಡಿದ್ರು. ಆದ್ದರಿಂದ ನಾವು ಬಂದನ್ನ ಕೈ ಬಿಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ. ಮತ್ತು
ನಾಡಿನ ಉದ್ದಗಲಕ್ಕೂ ಇರತಕ್ಕಂತ ಎಲ್ಲ ನಮ್ಮ ನಾಳೆ ಬಂದು ಇರೋದಿಲ್ಲ ಆದರೆ ಪ್ರತಿಭಟನೆ ನಾವು ನಮ್ಮ ಇದರಿಂದ ಮಾಡತಕ್ಕಂತದ್ದು ಒಂದು ತೀರ್ಮಾನ ಇದೆ ಬಂದಂತು ಹಿಂದಕ್ಕೆ ಪಡೆದಿದ್ದೇವೆ